ನಮಸ್ತೆ ಎಲ್ರಿಗೂ. ಇವತ್ತಿನ ಒಂದು ತರಗತಿಯ ಸ್ವಾಗತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ನಾವು ಹಿಂದಿನ ತರಗತಿಯಲ್ಲಿ ಗ್ರಾಮ ಪಂಚಾಯಿತಿಯ ಪ್ರಕಾರಗಳ ಬಗ್ಗೆ ಮತ್ತೆ ಕರ್ತವ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿ ಯಾವ ರೀತಿಯಾದಂತಹ ಒಂದು ಪ್ರಕಾರಗಳನ್ನು ಮಾಡಬೇಕು, ತನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ವಹಿಸಬೇಕಾದಂತಹ ಒಂದು ಪ್ರಕಾರಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಯ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣ 58 A B C D E F 58ರಲ್ಲಿ ABCDF ಅದರ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು, ಹಾಗೆ ಪ್ರಕರಣ 59ರಲ್ಲಿ ಕಾರ್ಯಗಳನ್ನು ವಹಿಸಿಕೊಡುವುದು ಏನು, ಕಾರ್ಯಗಳನ್ನು ವಹಿಸಿಕೊಡುವುದು ಅಂದರೆ ಏನು ಅದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಹಾಗೆ ಪ್ರಕರಣ 60ರಲ್ಲಿ ಮತ್ತು 60B ದಲ್ಲಿ ಅರವತ್ತು ಏನ್ ಹೇಳುತ್ತೆ ಅಂದ್ರೆ ಅದರ ಪ್ರಕರಣ ಒಂದು ಸಬ್ ಹೆಡ್ಡಿಂಗ್ ಇದೆ. 60A ಏನ್ ಹೇಳುತ್ತೆ, 60B ಏನ್ ಹೇಳುತ್ತೆ ಅದರ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು. ಗುತ್ತಿಗೆ ಮಾಡಿಕೊಳ್ಳುವುದರ ಬಗ್ಗೆ, ಸಮುದಾಯ ಗುತ್ತಿಗೆ ಅಂದ್ರೆ ಏನು, ಅಥವಾ ಪ್ರತಿಯೊಬ್ಬರಿಗೂ ಒಂದು ಗುತ್ತಿಗೆಯನ್ನು ವಹಿಸಿಕೊಡುವಂಥದ್ದು, ವೈಯಕ್ತಿಕ ಗುತ್ತಿಗೆ ಅನ್ನುವಂಥದ್ದು ಏನು ಅದರ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಪ್ರಕರಣಗಳನ್ನು ಆಗಮಿಸ್ತವೆ. ಪ್ರಕರಣ 58A ಏನ್ ತಿಳಿಸುತ್ತೆ ಅಂದ್ರೆ, ಜೀತದಾರಿಕೆ ಪದ್ಧತಿ ಸಂಬಂಧದಲ್ಲಿ ವರದಿಯನ್ನ ಸಲ್ಲಿಸುವ. ಹಿಂದಿನ ಕಾಲದಿಂದನೂ ಕೂಡ ಒಂದು ಜೀತದಾರಿಕೆ ಅನ್ನುವಂಥದ್ದು ಬಂದಿದೆ. ಭೂಕಂದಾಯ ವ್ಯವಸ್ಥೆಯಲ್ಲಿ ನೋಡಬಹುದು ನೀವು, ಅವಾಗ ಸತ್ಯಾಗ್ರಹಗಳು ಬಂದಿದ್ವು. ಕಾಗೋಡು ಸತ್ಯಾಗ್ರಹ ಇದೆಲ್ಲವೂ ಕೂಡ ಜೀತದಾರಿಕೆಗೆ ಬಂದಂಥದ್ದು. ಹಾಗೆ ಜೀತದಾರಿಕೆ ಪದ್ಧತಿ ಅನ್ನುವಂಥದ್ದು ಒಂದು ಅನಿಷ್ಟ ಪದ್ಧತಿಯಾಗಿದೆ. ಒಬ್ಬ ಒಂದು ಶ್ರೀಮಂತ ವ್ಯಕ್ತಿ ತನ್ನ ಒತ್ತೆಯಾಳಾಗಿ ಇರಿಸಿಕೊಂಡು ಕೆಲಸಗಳನ್ನ ಮಾಡಿಸಿಕೊಳ್ಳುವಂಥ, ತನ್ನ ಮನೆಯ ಕೆಲಸಗಳನ್ನ, ತನ್ನ ಹೊಲದ ಕೆಲಸಗಳನ್ನ ಇದೆಲ್ಲ ಮಾಡಿಸಿಕೊಳ್ಳುವುದನ್ನ ನಾವು ಜೀತದಾರಿಕೆ ಪದ್ಧತಿ ಅನ್ನುವಂಥದ್ದು. ಅವನಿಗೆ ವೇತನವನ್ನು ಮಾಡಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಇಂತಹ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೀತದಾರಿಕೆ ಪದ್ಧತಿ ಏನಾದರೂ ಕಂಡುಬಂದರೆ ಸಂಬಂಧಪಟ್ಟಂತಹ ಒಂದು ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಗ್ರಾಮ ಪಂಚಾಯಿತಿ ಅಥವಾ ಜಿಲ್ಲಾಧಿಕಾರಿಗಳಿಗೆ ಜೀತದಾರಿಕೆ ಪದ್ಧತಿ ಅನ್ನುವಂಥದ್ದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂಡುಬಂದರೆ ಜಿಲ್ಲಾಧಿಕಾರಿಗಳಿಗೆ ಅಥವಾ ಒಂದು ಸಂಬಂಧಪಟ್ಟಂತಹ ಒಂದು ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸಿ ಅನ್ನುವಂಥದ್ದು ಗ್ರಾಮ ಪಂಚಾಯಿತಿಯ ಒಂದು ಕರ್ತವ್ಯವಾಗಿರುತ್ತೆ ಅನ್ನುವಂಥದ್ದು 58A ತಿಳಿಸುವಂಥದ್ದು. ನಂತರದಲ್ಲಿ 58B ಏನ್ ತಿಳಿಸುತ್ತೆ, ಮಾನವ ಘನತೆಗೆ ಕಳಂಕ ತರುವಂತಹ ಅಥವಾ ಪಾರಂಪರಿಕ ಸಾಮಾಜಿಕ ಮತ್ತು ಧಾರ್ಮಿಕ ಪದ್ಧತಿಯನ್ನ ಪ್ರತಿಬಂಧಿಸುವುದು. ನೋಡಿ, ಕೆಲವೊಂದು ಆಚರಣೆ ಆಡಂಬರಗಳಿರುತ್ತೆ. ಪರಿಶಿಷ್ಟ ಜಾತಿ ಬುಡಕಟ್ಟು ಪ್ರದೇಶದಲ್ಲಿ ಕೆಲವೊಂದು ಆಚರಣೆಗಳನ್ನ ಕಾಣ್ತಾ ಬರ್ತೇವೆ. ಬೆತ್ತಲೆ ಸೇವೆ ಆಗಿರ್ಬೋದು, ಹಲವೊಂದು ಒಂದು ಪ್ರಾಣಿ ಹಿಂಸೆ ಆಗಿರ್ಬೋದು, ಪ್ರಾಣಿ ಬಲಿ ಆಗಿರ್ಬೋದು, ಇಂತಹ ಒಂದು ಸಾಕಷ್ಟು ಕೆಲಸ ಕಾರ್ಯಗಳನ್ನ ನಾವು ನೋಡ್ತಾ ಬರ್ತೇವೆ. ಇಂತಹ ಒಂದು ಸಾಮಾಜಿಕ ಮತ್ತು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಕಳಂಕ ತರುವಂತಹ ಯಾವುದಾದ್ರೂ ಅಹಿತಕರ ಘಟನೆಯನ್ನ ಅಥವಾ ಆಚರಣೆಯನ್ನ ಮಾಡ್ತಾ ಇದ್ರೆ, ಅಥವಾ ಪಾರಂಪರಿಕವಾಗಿ ಅಲ್ಲಿರುವಂತಹ ಒಂದು ಸಾಮಾಜಿಕ ವ್ಯವಸ್ಥೆಗೆ ಒಂದು ಅಡ್ಡ ಪರಿಣಾಮವನ್ನು ಬೀರುವಂತಹ ಒಂದು ಕೆಲಸ ಕಾರ್ಯಗಳು ನಡೀತಾ ಇದ್ರೆ, ಅದನ್ನು ಕೂಡ ನಾವು ಸಂಬಂಧಪಟ್ಟಂತಹ ಒಂದು ಅಧಿಕಾರಿಗಳಿಗೆ ಅಥವಾ ಒಂದು ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಇದು ಕೂಡ ಗ್ರಾಮ ಪಂಚಾಯಿತಿಯ ಒಂದು ಕರ್ತವ್ಯವಾಗಿರುತ್ತೆ. ಯಾವುದು ತಿಳಿಸುತ್ತೆ, ಪ್ರಕರಣ 58B ತಿಳಿಸುವಂಥದ್ದು. ನಂತರದಲ್ಲಿ 58C ತಿಳಿಸುತ್ತೆ, ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆಗದಂತೆ ತಡೆಗಟ್ಟುವುದು. ಇಲ್ಲಿ ಕೆಲವೊಂದು ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಸಾರ್ವಜನಿಕ ಸ್ಥಳಗಳು, ಇಂತಹ ಸ್ಥಳಗಳಲ್ಲಿ ಇತ್ತೀಚೆಗೆ ಲೈಂಗಿಕ ಕಿರುಕುಳವನ್ನು ಅನುಭವಿಸುತ್ತಾರೆ. ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ, ಕಿರುಕುಳ ಇಂತಹ ಒಂದು ಪ್ರಕರಣಗಳು ದಾಖಲೆ ಆದರೆ ಅಥವಾ ಆ ಸಂಬಂಧಪಟ್ಟಂತಹ ಒಂದು ಕಚೇರಿ ಒಳಗೆ ಇಂತಹ ಸಮಸ್ಯೆಗಳು ಈಡಾದರೆ ಒಂದು ಮಹಿಳಾ ಆಯೋಗಕ್ಕೂ
ಅಥವಾ ಮಹಿಳಾ ಸಂರಕ್ಷಣಾ ಒಂದು ಪ್ರಾಧಿಕಾರಕ್ಕೂ, ಇಂತಹ ಒಂದು ಪ್ರಾಧಿಕಾರಗಳಿಗೆ ವರದಿಯನ್ನು ಸಲ್ಲಿಸುವಂಥದ್ದು ಕೂಡ ಗ್ರಾಮ ಪಂಚಾಯಿತಿಯ ಕರ್ತವ್ಯ ಆಗಿರುತ್ತೆ. ಪ್ರಕರಣ 58C ನಾವು ನೋಡ್ತಾ ಹೋಗ್ತೀವಿ. ಇನ್ನು ಪ್ರಕರಣ 58D ಏನು ಹೇಳುತ್ತೆ, ಕಂದಾಯ ಭೂಮಿಯನ್ನು ಹೊರತುಪಡಿಸಿ ಒತ್ತುವರಿ ಮಾಡಿಕೊಂಡಿರುವಂತಹ ಒಂದು ಸ್ವತ್ತನ್ನು ಪುನಃ ಸ್ವಾಧೀನಕ್ಕೆ ಪಡೆದುಕೊಳ್ಳುವಂತಹ ಒಂದು ಕರ್ತವ್ಯ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಜಾಗ ಇರುತ್ತೆ, ಈ ಇದಿಷ್ಟು ಒಬ್ಬ ಹಕ್ಕು ಉಳ್ಳವನ ಹಕ್ಕುಪತ್ರ ಇರುವಂತಹ ಒಂದು ಜಾಗ, ಏನು A11ಕ್ಕೆ ಸಂಬಂಧಪಟ್ಟಿರುವಂತಹ ಜಾಗ, ಇದಿಷ್ಟು ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿಯ ಒಂದು ಗೋಮಾಳ. ಇವನು ತನ್ನ ಹಕ್ಕುಪತ್ರ ಇರುವಂತಹ ಜಾಗವನ್ನು ಹೊರತುಪಡಿಸಿ ಗೋಮಾಳದ ಜಾಗವನ್ನು ಅತಿಕ್ರಮಿಸ್ತಾ ಇದ್ದರೆ ಅಥವಾ ಒತ್ತುವರಿಯನ್ನು ಮಾಡಿಕೊಳ್ತಾ ಹೋದರೆ ಅದನ್ನು ಹಿಂಪಡೆಯುವಂತಹ ಅಧಿಕಾರವಿರುವಂಥದ್ದು ಗ್ರಾಮ ಪಂಚಾಯತ್. ಪ್ರಕರಣ 58D ಇದರ ಬಗ್ಗೆ ತಿಳಿಸುವಂತ. ಪ್ರಕರಣ 58D ಏನು ಹೇಳುತ್ತೆ ಅಂದರೆ, ಒತ್ತುವರಿ ಜಾಗವೇನಾದರೂ ಮಾಡಿಕೊಂಡ್ರೆ, ಪಂಚಾಯಿತಿಯ ಸ್ವತ್ತನ್ನು ಏನಾದರೂ ಒತ್ತುವರಿ ಮಾಡಿಕೊಂಡ್ರೆ ಅದನ್ನು ಪುನಃ ಸ್ವಾಧೀನಕ್ಕೆ ಪಡೆದುಕೊಳ್ಳುವಂತಹ ಅಧಿಕಾರ ಇರುವಂಥದ್ದು ಪ್ರಕರಣ 58D. ನಂತರದಲ್ಲಿ 58E ತಿಳಿಸುತ್ತೆ, ಸ್ವಚ್ಛ ಪರಿಸರವನ್ನು ಕಾಪಾಡುವಂತಹ ಒಂದು ಕರ್ತವ್ಯ. ಒಂದು ಬಯಲು ಬಹಿರ್ದೆಸೆ ಆಗಿರ್ಬೋದು, ಶೌಚಾಲಯಗಳನ್ನು ನಿರ್ಮಿಸುವಂಥದ್ದು, ತ್ಯಾಜ್ಯಗಳನ್ನು ಮುಕ್ತವಾದಂತಹ ಸ್ವಚ್ಛ ಪರಿಸರವನ್ನು ನಿರ್ಮಿಸಿ ಆಹಾರ ನೀರು ಗ್ರಾಹಕರು ಬಳಸುವಂತಹ ಸರಬರಾಜು ಮಾಡುವಂತಹ ವ್ಯಕ್ತಿ ಅಥವಾ ಸಂಸ್ಥೆಗಳನ್ನು ಪರಿಶೀಲಿಸುವಂಥ. ನೋಡಿ, ಕೆಲವು ಬಾರಿ ನಮ್ಮ ಊರಿನಲ್ಲಿ ಊರಿನಲ್ಲಿ ನೀರಿನ ಸಮಸ್ಯೆ ಇರುತ್ತೆ. ಹೊರ ಊರಿನಿಂದ ನಾವು ನೀರನ್ನು ತರಬೇಕಾಗುತ್ತೆ, ಟ್ಯಾಂಕರ್ಗಳ ಮೂಲಕವಾಗಿ ನೀರನ್ನು ತರಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಬರುವಂತಹ ನೀರನ್ನು ಪರಿಶೀಲಿಸಬೇಕಾಗುತ್ತೆ. ಯಾಕೆಂದರೆ ಒಬ್ಬ ಟೆಂಡರ್ನ ವಹಿಸಿಕೊಟ್ಟಿರ್ತೀವಿ ನಾವು, ನೀರನ್ನು ತಂದು ಸರಬರಾಜು ಮಾಡಬೇಕು ಅಂತ, ಅವನು ಎಲ್ಲಿಂದ ನೀರನ್ನು ತರ್ತಾ ಇದ್ದಾನೆ, ಬೋರ್ವೆಲ್ ವಾಟರು ಅಥವಾ ಬಾವಿ ನೀರು ಅಥವಾ ಕೆರೆ ನೀರು ತುಂಬ ಬರ್ತಾ ಇದ್ದಾನೋ, ಇಂತಹ ಒಂದು ಪರಿಶೀಲನೆ ಮಾಡುವಂಥದ್ದು. ಹಾಗೆ ಅಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮಗಳ ಒಂದು ಅವನು ಮಾಡ್ತಾ ಇರುವಂತಹ ಕೆಲಸದ ಬಗ್ಗೆ ಒಂದು ನಿಯಂತ್ರಣವನ್ನು ಸಾಧಿಸುವಂಥದ್ದು ಕೂಡ ಗ್ರಾಮ ಪಂಚಾಯತಿಯ ಕರ್ತವ್ಯ ಆಗಿರುತ್ತೆ. ಹಾಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ತ್ಯಾಜ್ಯಗಳು ಏನಿದೆ, ಘನತ್ಯಾಜ್ಯಗಳಾಗಿರ್ಬೋದು, ಇಂತಹ ಒಂದು ತ್ಯಾಜ್ಯಗಳ ಒಂದು ನಿರ್ಮೂಲನೆ ಮಾಡುವಂಥದ್ದು, ಹಾಗೆ ಸ್ವಚ್ಛ ಪರಿಸರವನ್ನು ಕಾಪಾಡುವಂಥದ್ದು 58C ತಿಳಿಸುವ. ನಂತರದಲ್ಲಿ 58F ಏನು ಹೇಳುತ್ತೆ ಅಂದರೆ, ಅಪಾಯಕರ ಸ್ಥಳಗಳ ಒಂದು ನಿಷೇಧವನ್ನು ಮಾಡುವಂಥ. ಯಾವುದು ಅಪಾಯಕರಗಳ ಸ್ಥಳ? ನಿವಾಸಿಗಳಿಗೆ ತೊಂದರೆ ಆಗುವಂತಹ ಒಂದು ಅಪಾಯವನ್ನು ಒಡ್ಡುವಂತಹ ಕಲ್ಲು ಗಣಿಗಾರಿಕೆ ಆಗಿರ್ಬೋದು, ಕೊಳವೆ ಬಾವಿ ಆಗಿರ್ಬೋದು, ತೆರೆದ ಬಾವಿಗಳನ್ನು ತೋಡುವುದಾಗಿರ್ಬೋದು, ಹೊಂಡಗಳ ನಿರ್ಮಾಣವನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ತೆರೆದ ಬಾವಿಗಳಾಗಿರ್ಬೋದು, ಗಣಿಗಾರಿಕೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಒಂದು ಕರ್ತವ್ಯ, ಒಂದು ವ್ಯಕ್ತಿಗೆ ಸಂಬಂಧಪಟ್ಟುವಂಥದ್ದು. ಇದನ್ನು ನಿಷೇಧ ಮಾಡಿ ಅಂತ ಯಾವುದು ಹೇಳಿಲ್ಲ, ಬಟ್ ಏನು ಒಂದು ತೆರೆದ ಬಾವಿ ಅಂತ ಇದ್ದರೆ, ಒಂದು ಕೆರೆಯನ್ನು ಮಾಡಿದರೆ ಕೆರೆಯ ಸುತ್ತಲೂ ಕೂಡ ಜಾನುವಾರುಗಳಾಗಿರ್ಬೋದು, ದನಕರುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಇವರು ಯಾರೂ ಪ್ರವೇಶಿಸದಂತೆ ಸುತ್ತಲೂ ಒಂದು ಬೇಲಿಯನ್ನು ಹಾಕಬೇಕಾಗುತ್ತೆ. ಅಥವಾ ಒಂದು ಕಲ್ಲು ಗಣಿಗಾರಿಕೆ ಇದೆ, ಇಲ್ಲಿ ಕಲ್ಲು ಗಣಿಗಾರಿಕೆ ಇದ್ದರೂ ಕೂಡ ಸುತ್ತಲೂ ಕೂಡ ಒಂದು ಕಾಂಪೌಂಡ್ನ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಯಾರೂ ಕೂಡ ಅನಿರೀಕ್ಷಿತವಾಗಿ ಇದನ್ನು ದಾಟಿದರೂ ಕೂಡ ಇವರಿಗೆ ತೊಂದರೆ ಆಗದಂತೆ ಸುತ್ತಲೂ ಒಂದು ಕಾಂಪೌಂಡ್ನ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಇದು ಕೂಡ ಒಂದು ಗ್ರಾಮ ಪಂಚಾಯಿತಿಯ ಒಂದು ಕೆಲಸ ಆಗಿರುತ್ತೆ, ಕರ್ತವ್ಯ ಆಗಿರುತ್ತೆ. ಒಂದು ಒಂದು ಸುತ್ತಲೂ ಕೂಡ ಒಂದು ಆದೇಶವನ್ನು ಕೊಡಬೇಕಾಗುತ್ತೆ. ಇಂತಹ ಅತಿ ಹೆಚ್ಚಾದಂತಹ ಸಂದರ್ಭದಲ್ಲಿ, ಗಣಿಗಾರಿಕೆಗಳ ಮತ್ತು ಕೊಳವೆ ಬಾವಿಗಳು ಹೆಚ್ಚಾದ ಸಂದರ್ಭದಲ್ಲಿ ಒಂದು ನೋಟಿಸನ್ನು ನೀಡಬೇಕಾಗುತ್ತೆ. ಈ ಇಂತಹ ಒಂದು ನಿಮ್ಮ ಚಟುವಟಿಕೆಯಿಂದ ಇಂಥವರಿಗೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಅನ್ನುವಂಥದ್ದು ಒಂದು ನೋಟಿಸನ್ನು ಕೊಡಬೇಕಾಗುತ್ತೆ. ಇದು ಕೂಡ 58C ತಿಳಿಸುವಂಥದ್ದು, ಸಾರಿ 58F ತಿಳಿಸುವಂಥದ್ದು. ಪ್ರಕರಣ 59 ಗಮನಿಸೋದಾದರೆ, ನಾವು ಎಫ್ ವರೆಗೆ ಗಮನಿಸ್ತಾ ಬಂದ್ವಿ, ಕಾರ್ಯಗಳನ್ನು ವಹಿಸಿಕೊಡುವಂಥದ್ದು. ಏನು ಕಾರ್ಯಗಳು? ಸರ್ಕಾರ ಕೆಲವೊಂದು ಕಾರ್ಯಗಳನ್ನು ಪಂಚಾಯಿತಿಗೆ ವಹಿಸಿಕೊಡುತ್ತೆ. ನೋಡಿ, ನಾವು ಇಂತಹ ಕೆಲಸವನ್ನು ನೀವು ಮಾಡಿಕೊಡ್ಬೇಕು, ಪಂಚಾಯಿತಿ ವ್ಯಾಪ್ತಿಯವರು ಮಾಡಿಕೊಡ್ಬೇಕು. ಯಾಕೆಂದರೆ ಸರ್ಕಾರ ಬಂದು ಇಲ್ಲಿ ಎಂತಹ ಕೆಲಸಗಳನ್ನು ಮಾಡೋಕ್ಕಾಗೋದಿಲ್ಲ. ನೋಡಿ, ಸರ್ಕಾರವು ಅಧಿಸೂಚನೆಯ ಮೂಲಕವಾಗಿ
ನಿರ್ದಿಷ್ಟಪಡಿಸಬಹುದಾದಂತಹ ಷರತ್ತುಗಳಿಗೆ ಅನ್ವಯ. ಒಂದು ಅರಣ್ಯವನ್ನ ನಿರ್ಮಿಸಿಕೊಡ್ಬೇಕಾಗತ್ತೆ. ನೋಡಿ, ಅರಣ್ಯ ನಿರ್ಮಾಣ ಮತ್ತು ನಿರ್ವಹಣೆಯನ್ನ ಪಂಚಾಯಿತಿಗೆ ವರ್ಗಾಯಿಸಬಹುದು. ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಗೋಮಾಳ ಜಾಗಗಳ ಖಾಲಿ ಇರುತ್ತೆ ಅಥವಾ ಯಾವುದೇ ಒಂದು ಖಾಲಿ ಇರುವಂತಹ ಜಾಗಗಳಲ್ಲಿ ಅರಣ್ಯವನ್ನ ಹಾಕಿ, ಸಸಿಯನ್ನ ಹಾಕಿ, ಅದು ಸರ್ಕಾರದ ಒಂದು ಕೆಲಸ ಆಗಿರುತ್ತೆ. ಈ ಸರ್ಕಾರ ಕೆಲಸವನ್ನ ಪಂಚಾಯಿತಿಗೆ ವರ್ಗಾಯಿಸುತ್ತೆ. ಸ್ಥಳೀಯವಾಗಿರುವಂಥದ್ದು ಪಂಚಾಯಿತಿ, ಹಾಗಾಗಿ ಸ್ಥಳೀಯ ಪಂಚಾಯಿತಿಗೆ ವಹಿಸುತ್ತೆ. ಪಂಚಾಯಿತಿ ಈ ಕೆಲಸವನ್ನ ಕಾರ್ಯವನ್ನ ಮಾಡುತ್ತೆ. ಅದರ ಬಗ್ಗೆ ತಿಳಿಸುವಂಥದ್ದು ಪ್ರಕರಣ 59. ನೋಡಿ, ಪಂಚಾಯಿತಿಯಲ್ಲಿ ಇರುವಂತಹ ಬಂಜರು ಭೂಮಿಗಳೇನಿದೆ ಹಾಗೂ ಗೋಮಾಳ ಏನಿದೆ, ಖಾಲಿ ಭೂಮಿ ಏನಿದೆ, ಇವುಗಳ ಒಂದು ನಿರ್ವಹಣೆಯನ್ನ ಪಂಚಾಯಿತಿಗೆ ವಹಿಸುತ್ತೆ. ಅಲ್ಲಿರುವಂತಹ ಒಂದು ನಿರ್ವಹಣೆ ನೀವು ಮಾಡಬೇಕು. ಹಾಗೆ ಭೂಕಂದಾಯ ಸಂಗ್ರಹವನ್ನ ಹಾಗೆ ಅವುಗಳನ್ನು ಸಂಗ್ರಹವಾಗುವುದನ್ನು ಪಂಚಾಯಿತಿಗೂ ವಹಿಸುತ್ತೆ. ಭೂಕಂದಾಯವನ್ನ ಪಂಚಾಯಿತಿಗೆ ವಹಿಸುವಂತಹದ್ದು. ಸರ್ಕಾರಕ್ಕೆ ಹೋಗುತ್ತೆ, ದುಡ್ಡು ಹೋಗೋದು ಸರ್ಕಾರಕ್ಕೆ, ಬಟ್ ಅದನ್ನ ವಸೂಲಿ ಮಾಡುವಂತಹ ಅಧಿಕಾರ ಪಂಚಾಯಿತಿಗೆ ಇರುತ್ತೆ. ನಂತರದಲ್ಲಿ ನೋಡಿ, ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿಯ ಅನುಮತಿ ಇಲ್ಲದೆ ಯಾವುದೇ ಕಾರ್ಯಗಳನ್ನ ವಹಿಸುವಂತಿಲ್ಲ. ಅದು ಕೂಡ ಇಂಪಾರ್ಟೆಂಟ್ ಆಗುವಂಥದ್ದು. ಈ ಸ್ವತ್ತುಗಳ ನಿರ್ವಹಣೆ ಆದಾಯವನ್ನು ಪಂಚಾಯಿತಿಗೆ ನೀಡುವುದು ಸರ್ಕಾರವು ಅಧಿಸೂಚನೆ ಹೊರಡಿಸುವ ಮೂಲಕ ಗ್ರಾಮ ಪಂಚಾಯಿತಿ ವಹಿಸಿದ ಕಾರ್ಯವನ್ನ ಹಿಂಪಡೆಯಬಹುದು ಅಥವಾ ಮಾರ್ಪಾಡು ಮಾಡಬಹುದು. ಸರ್ಕಾರದ ಇದರ ಪೂರ್ಣ ಒಂದು ಹೊಣೆಗಾರಿಕೆ ಹೊಂದಿರುವಂಥದ್ದು ಅಥವಾ ಇದನ್ನ ಹಿಂಪಡಿಬಹುದು, ಈ ಅಧಿಕಾರವನ್ನ ಸರ್ಕಾರ ಹಿಂಪಡಿಬಹುದು ಅಥವಾ ಇದರಲ್ಲಿ ಸ್ವಲ್ಪ ಮಾಡಿಫೈ ಕೂಡ ಮಾಡಬಹುದು ಅನ್ನುವಂಥದ್ದು ತಿಳಿಸುತ್ತೆ. ಅಧಿಕಾರಗಳನ್ನ ವಹಿಸಿಕೊಡುವಂಥದ್ದು ಕೂಡ ಪ್ರಕರಣ 59 ತಿಳಿಸುವಂಥದ್ದು. ಇನ್ನು 60ರಲ್ಲಿ, ಪ್ರಕರಣ 60ರಲ್ಲಿ ಪಂಚಾಯಿತಿಯ ಸಾಮಾನ್ಯ ಅಧಿಕಾರಗಳ ಬಗ್ಗೆ ತಿಳಿಸುವಂಥದ್ದು. ಯಾವುದು ಪಂಚಾಯಿತಿಯ ಸಾಮಾನ್ಯ ಅಧಿಕಾರಗಳು, ಯಾವ್ಯಾವ ಬರುತ್ತೆ? ಪಂಚಾಯಿತಿಗೆ ತನಗೆ ವಹಿಸಿಕೊಟ್ಟಂತಹ ಅಧಿಕಾರಗಳಿಗೆ ಬಾಧಕವಾಗದಂತೆ, ಯಾವುದೇ ರೀತಿಯಾದಂತಹ ಒಂದು ಲೋಪವಾಗದಂತೆ ನಿಯಮದ ಅಡಿಯಲ್ಲಿ ನಿರ್ದಿಷ್ಟಪಡಿಸಿದಂತಹ ಎಲ್ಲ ಕಾರ್ಯಗಳನ್ನ ಒಂದು ಚಲಾಯಿಸುವಂತಹ ಅಧಿಕಾರವನ್ನು ಹೊಂದಿದೆ. ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ ಒಂದು ಯಾವುದೇ ರೀತಿಯ ಲೋಪ ದೋಷಗಳಾಗದ ಹಾಗೆ ಒಂದು ಕೆಲಸವನ್ನು ನಿರ್ವಹಿಸುವಂತಹ ಅಧಿಕಾರ ಹೊಂದಿರುತ್ತೆ. ಅದು ಯಾವ್ದ್ಯಾವುದು ಅಂತ ಎರಡು ಕಾರ್ಯಗಳನ್ನು ನೋಡ್ತಾ ಹೋಗೋಣ. ಪ್ರಕರಣ 60A ಏನ್ ಹೇಳುತ್ತೆ ಅಂದ್ರೆ, ಗುತ್ತಿಗೆ ಮಾಡಿಕೊಳ್ಳುವ ವಿಧಾನ. ಗುತ್ತಿಗೆ ಮಾಡಿಕೊಳ್ಳುವಂಥದ್ದು ಏನು? ನೋಡಿ, ಕಾಮಗಾರಿ ನಿರ್ವಹಣೆ, ಒಂದು ರಸ್ತೆ ಕಾಮಗಾರಿ ಇರುತ್ತೆ ಅಥವಾ ಒಂದು ಚರಂಡಿ ಕಾಮಗಾರಿ ಇರುತ್ತೆ ಅಥವಾ ಒಂದು ಬಾವಿ ತೆಗೆಯುವಂತಹ ಕಾರ್ಯಕ್ರಮ ಇರುತ್ತೆ, ಇದೆಲ್ಲವೂ ಕೂಡ ಮತ್ತು ಸರಕು ಸೇವೆಗಳನ್ನ ಪೂರೈಸಲು. ಈಗ ಬಾವಿ ತೆಗಿಬೇಕು ಅಂದ್ರೆ, ಸಾರಿ, ಒಂದು ಚರಂಡಿಯನ್ನ ಮಾಡಬೇಕು ಅಂದ್ರೆ ಅಲ್ಲಿ ಮರಳು ಬೇಕು, ಜಲ್ಲಿ ಬೇಕು, ಕಬ್ಬಿಣ ಬೇಕು, ಇಂತಹ ಒಂದು ಸಲಕರಣೆಗಳು ಬೇಕಾಗುತ್ತೆ. ಇವುಗಳನ್ನ ಸರಕು ಸೇವೆಗಳನ್ನ ಪೂರೈಸಲು, ಕಾಮಗಾರಿ ನಿರ್ವಹಣೆ ಮಾಡಲು ಪಂಚಾಯಿತಿಯ ಪರವಾಗಿ ಮಾಡಿಕೊಳ್ಳುವಂತಹ ಪ್ರತಿಯೊಂದು ಒಪ್ಪಂದವು ಯಾವುದರ ಮೂಲಕ ಆಗುತ್ತೆ ನೋಡಿ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್. ಕರ್ನಾಟಕ ಸಾರ್ವಜನಿಕ ಸಂಗ್ರಹಗಳ ಪಾರದರ್ಶಕ ನಿಯಮ 1999 ಅನುಸಾರವಾಗಿರುತ್ತೆ. ಇದು ಒಂದು ಅಗ್ರಿಮೆಂಟ್ ಇದೆ. ಇದರ ಮೂಲಕವಾಗಿ ಇದು ಯಾವುದು ಗುತ್ತಿಗೆ ಮಾಡಿಕೊಳ್ಳುವ ವಿಧಾನ, ಯಾವುದರಲ್ಲಿ ಇಂಡಿವಿಜುವಲ್, ಇದು ವೈಯಕ್ತಿಕವಾಗಿ ಒಬ್ರು ಮಾಡಿಕೊಳ್ಳುವಂಥದ್ದು ವೈಯಕ್ತಿಕವಾಗಿ. ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯು ಅಸ್ತಿತ್ವದಲ್ಲಿರುವ ನಿಬಂಧನೆಗಳ ಆಧಾರದ ಮೇಲೆ, ಕಾನೂನಿನ ನಿಬಂಧನೆಗಳ ಆಧಾರದ ಮೇಲೆ ಒಂದು ಗ್ರಾಮ ಪಂಚಾಯಿತಿಯ ಪರವಾಗಿ ಗುತ್ತಿಗೆ ಮಾಡುವಂತಹ ಒಂದು ಒಪ್ಪನ ಮಾಡುವಂತಹ ಅಧಿಕಾರ ಹೊಂದಿರುತ್ತೆ. ನೋಡಿ, ಇಲ್ಲಿ ಪಿಡಿಒದ ಕೆಲಸ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಗುತ್ತಿಗೆಯನ್ನು ಆಧಾರ ಮಾಡ್ಕೊಳ್ಬೇಕು ಅಂದ್ರೆ ಕಾನೂನಿನ ಒಂದು ಚೌಕಟ್ಟನ್ನು ಹಾಕಬೇಕಾಗತ್ತೆ ಅಲ್ಲಿ, ಅಥವಾ ಈ ಕೆಲಸವನ್ನು ಇಷ್ಟು ದಿನದಲ್ಲಿ ಮುಗಿಸ್ಕೊಡ್ಬೇಕು, ಇಂತಹ ಲೋಪದೋಷಗಳಾದ್ರೆ, ಹೊಣೆಗಾರಿಕೆಗಳಾದ್ರೆ ಅದಕ್ಕೂ ಸಂಬಂಧಪಟ್ಟಂತಹ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಇದೆಲ್ಲ ಅಗ್ರಿಮೆಂಟ್ ಇರುವಂಥದ್ದು. ಇದೆಲ್ಲ ಅಗ್ರಿಮೆಂಟ್ ಅನ್ನು ಯಾರು ಮಾಡ್ಕೊಳ್ತಾರೆ? ಪಿಡಿಒ ಮಾಡಿಕೊಳ್ಳುವಂಥದ್ದು, ಗುತ್ತಿಗೆಯನ್ನ ಮಾಡಿಕೊಳ್ಳುವಂಥದ್ದು. ಈಗ ಎರಡು ಜನ ಬರ್ತಾರೆ, ಒಬ್ಬರು ಕಾಂಟ್ರಾಕ್ಟರ್ ಅಲ್ಲಿ ಎರಡು ತರ ಬರ್ತಾರೆ, ಸರ್ಕಾರದಿಂದ ಒಂದು ಒಪ್ಪಂದದ ಮೇಲೆ ಕಾಂಟ್ರಾಕ್ಟ್ ಆಗಿರ್ತಾರೆ, ಹಾಗೆ ಕೆಲವೊಂದು PWD ಇಂದನೂ ಆಗಿರುವಂಥದ್ದು ನೋಡ್ತಾ ಬರ್ತೀವಿ. ಕಾಲಕಾಲಕ್ಕೆ ನಿಗದಿಪಡಿಸುವಂತಹ ಒಂದು ಗುತ್ತಿಗೆ ಆಧಾರದ ಮೇಲೆ ಒಪ್ಪಂದದ ಮೌಲ್ಯದ ಅನ್ವಯ ಒಪ್ಪಂದ ಮಾಡಿಕೊಳ್ಳುವಂಥದ್ದು. ಗುತ್ತಿಗೆ ಮಾಡ್ಕೊಬೇಕು ಅಂದ್ರೆ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನಿಯಮಗಳಿದೆ,
ಇಷ್ಟು ದುಡ್ಡನ್ನ ಹಾಕಿರ್ಬೇಕು ಅವರು, ಒಂದು ಅಮೌಂಟ್ ಅನ್ನ ಇದೆಲ್ಲ ಹಾಕಿದ ಮೇಲೆ ಬಿಲ್ ಪಾಸ್ ಆಗುವಂಥದ್ದು, ಇದೆಲ್ಲ ಒಪ್ಪಂದ ಇರುತ್ತೆ. ಆ ಒಪ್ಪಂದದ ಮೇಲೆ ಒಂದು ಗುತ್ತಿಗೆಯನ್ನ ಮಾಡಿಕೊಳ್ಳುವಂಥದ್ದು, ಪ್ರಕರಣ 50-60A ತಿಳಿಸುವಂಥದ್ದು. ನಂತರ ಸಮುದಾಯಿಕ ಗುತ್ತಿಗೆಗಳು ಅಂತ ಬರುತ್ತೆ. ಸಮುದಾಯಿಕ ಗುತ್ತಿಗೆಗಳು ಪ್ರಕರಣ 60B. ನೋಡಿ, ಒಂದು ಊರಲ್ಲಿ ಒಂದು ಸಂಘ ಇರುತ್ತೆ ಅಂತ ತಿಳ್ಕೊಳ್ಳಿ. ಇದು ಎ ಅನ್ನುವಂಥ ಸಂಘ, ಎ ಅನ್ನುವಂಥ ಸಂಘ. ಇದರಲ್ಲಿ 40 ಜನ ಸದಸ್ಯರಿರ್ತಾರೆ. 40 ಜನ ಸದಸ್ಯರಿರ್ತಾರೆ ಇದರಲ್ಲಿ. ಇವ್ರು ಏನು ಮಾಡ್ತಾರೆ ಅಂದರೆ, ಯಾವುದೇ ಒಂದು ಕೆಲಸವನ್ನು ಜಿಲ್ಲೆಯಲ್ಲಿನ ಸಾರಿ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ತೋಟಕ್ಕೆ ಮಣ್ಣು ಹಾಕುವಂಥದ್ದು, ಅಥವಾ ನಾಟಿ ಮಾಡುವಂಥದ್ದು, ಅಥವಾ ಯಾವುದೇ ಒಂದು ಒಂದು ಯಾವುದೇ ಒಂದು ಸಂಬಂಧಪಟ್ಟಂತಹ ಒಂದು ಕೆಲಸವನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ಒಂದು ಸಂಘದ ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸಂಘ ಮತ್ತೆ ಈ ಸಂಘ ಸಂಸ್ಥೆಗಳು ರಿಜಿಸ್ಟರ್ ಆಗಿರುತ್ತೆ. ಇವರು ಒಂದು ಕೆಲಸವನ್ನು ಮಾಡುವಂಥದ್ದು, ಇಂಥವರಿಗೆ ವಹಿಸಿಕೊಡುತ್ತೆ, ಗುತ್ತಿಗೆಗಳನ್ನು ವಹಿಸಿಕೊಡುವಂಥದ್ದು. ಪಂಚಾಯಿತಿ ನೋಡಿ ಹೇಳ್ತಾ ಹೋಗುತ್ತೆ, 20 ಲಕ್ಷದವರೆಗೆ. ನೋಡಿ, ಗ್ರಾಮ ಪಂಚಾಯಿತಿಯು ಗ್ರಾಮಸಭೆಯ ಶಿಫಾರಸಿನ ಮೇರೆಗೆ, ಇಲ್ಲೂ ಗ್ರಾಮಸಭೆ ಬರುತ್ತೆ. ಯಾಕೆ ನೋಡಿ, ಗ್ರಾಮಸಭೆಯ ಪಾತ್ರ ಎಷ್ಟಿದೆ ಅಂದರೆ, ಗ್ರಾಮಸಭೆಯಲ್ಲೇ ಗೊತ್ತಾಗ್ಬಿಡುತ್ತೆ ಇವ್ರ ಸಂಘದವ್ರು ಕೆಲಸ ಮಾಡ್ತಾರೋ ಇಲ್ಲೋ ಅಂತ. ನಾನು ಹೇಳ್ತಿರೋದು ನಿಮ್ಗೆ ಗೊತ್ತಾಗ್ತಿದೆ ಇಲ್ಲ. ಇಂತಹ ಒಂದು ಗ್ರಾಮ ಪಂಚಾಯತ್ ಸಭೆಯಲ್ಲೇ ನಿರ್ಣಯ ಆಗುತ್ತೆ ಇದು. ಯಾಕೆಂದ್ರೆ ಒಂದು ನಾವು ಗುತ್ತಿಗೆಯನ್ನ ಕೊಡಬೇಕು ಅಂದ್ರೆ ಅದು ಗ್ರಾಮ ಸಭೆಯಲ್ಲೇ ಮೇಲೆಗೆ ನಡೆಯುವಂಥದ್ದು. ಗ್ರಾಮ ಸಭೆಯಲ್ಲಿ ಏನ ಹೇಳುತ್ತೆ ಅಂದ್ರೆ, ಇಂಥವರಿಗೆ ವಹಿಸ್ಕೊಟ್ರೆ, ಇಂತಹ ಒಂದು ಸ್ವಸಹಾಯ ಗುಂಪು ಇದೆ, ಈ ಸ್ವಸಹಾಯ ಗುಂಪಿನವರು ಇಷ್ಟು ವೇಳೆಗೆ ನಮಗೆ ಕೆಲಸವನ್ನ ಮುಗಿಸ್ಕೊಡ್ತಾರೆ, ಇವ್ರ ಹತ್ರ ಜನ ಇದ್ದಾರೆ, ಇಷ್ಟು ಜನ ಆಳುಗಳಿದ್ದಾರೆ, ಇಂತಹ ಕೆಲಸವನ್ನು ಆಗ್ಬೇಕಾಗಿದೆ ನಮ್ಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ, ಇಷ್ಟು ಆಗ್ಬೇಕಾಗಿದೆ, ಇಂತಹ ಸಂಘಕ್ಕೆ ವಹಿಸಿಕೊಟ್ರೆ ಬೇಗ ಕೆಲಸ ಆಗುತ್ತೆ ಅನ್ನುವಂತಹ ಒಂದು ಶಿಫಾರಸು ಏನಾದರೂ ಬಂದರೆ, ಗ್ರಾಮಸಭೆಯಲ್ಲಿ ಈ ಶಿಫಾರಸು ಪಾಸ್ ಆದರೆ 20 ಲಕ್ಷದವರೆಗಿನ ಅಂತ ಒಂದು ಕಾಮಗಾರಿಯನ್ನ ಒಂದು ಸಂಘಕ್ಕೂ, ಸ್ವಸಹಾಯ ಸಂಘಕ್ಕೂ, ಇಂತಹ ಒಂದು ಒಂದು ಸಮುದಾಯಕ ಗುತ್ತಿಗೆಗಳನ್ನ ಕೊಡಬಹುದು ಅನ್ನುವಂಥದ್ದು 60B ತಿಳಿಸುವಂಥದ್ದು. ನೋಡಿ, ಇಲ್ಲಿ ಮತ್ತೂ ಒಂದು ಕೂಡ ಅಂಶ ಹೇಳುತ್ತೆ, ಯಾವುದೇ ಒಂದು ಪಂಚಾಯಿತಿಯ ಒಂದು ಕೆಲಸದಲ್ಲಿ ಒಂದು ಗುತ್ತಿಗೆ ಆಧಾರದಲ್ಲಿ ಕೊಡಬೇಕು ಅಂದರೂ ಕೂಡ ಶೇಕಡ 10ರಷ್ಟು ಸ್ಥಳೀಯರಿಗೆ ಮೀಸಲಿಡಬೇಕು. ಕಡಿಮೆ, ಶೇಕಡ 10ಕ್ಕಿಂತ ಕಡಿಮೆ ಇಲ್ಲದಷ್ಟು ಅಲ್ಲಿನ ನಿವಾಸಿಗಳನ್ನು ಹಾಕ್ಕೊಂಡು ಕೆಲಸ ಮಾಡಬೇಕು. ಬೇರೆ ಕಡೆಯಿಂದ ಇನ್ನು 90% ವ್ಯಕ್ತಿಗಳನ್ನ ಕರ್ಕೊಬನ್ನಿ, ಅಥವಾ ಅಲ್ಲಿರುವಂತಹ ಸಂಪನ್ಮೂಲಗಳನ್ನ ಬೇರೆ ಕಡೆಯಿಂದ ತರಿಸ್ಕೊಳ್ಳಿ, ಅದಕ್ಕೇನಿಲ್ಲ. ಆದರೆ ಇಲ್ಲಿರುವಂತಹ ಒಂದು 10% ಜನರಾಗಾದರೂ ಕೆಲಸ ಸಿಗಬೇಕು. ಇಲ್ಲಿ ಇರುವಂತಹ 10% ಜನರಿಗಿಂತ ಸಂಪನ್ಮೂಲಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಪ್ರಕರಣ 60B ತಿಳಿಸುವಂಥದ್ದು. ನೋಡಿ, ಇಲ್ಲಿ ಶೇಕಡ 10ಕ್ಕಿಂತ ಕಡಿಮೆ ಇಲ್ಲದಷ್ಟು ಫಲಾನುಭವಿಗಳ ಸ್ವಸಹಾಯ ಸಮೂಹ ಹೊಂದಿರುವಂತಹ ಯಾವುದೇ ಸಮೂಹಕ್ಕೆ ಪಂಚಾಯಿತಿ ಯಾವುದೇ ಕಾಮಗಾರಿಯನ್ನು ಜಾರಿಗೊಳಿಸಲು ಅಥವಾ ಸರಕು ಸೇವೆಗಳನ್ನು ಗುತ್ತಿಗೆ ನೀಡಬಹುದು ಅನ್ನುವಂಥದ್ದು ಕೂಡ ತಿಳಿಸುತ್ತೆ. ನಾ ಹೇಳೋ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನೋಡಿ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂಥ ಒಂದು ಸ್ವಸಹಾಯ ಸಮೂಹ ಇರುತ್ತೆ, ಅವರಿಗೂ ಕೂಡ ಒಂದು ಗುತ್ತಿಗೆಗಳನ್ನು ಕೊಡುವಂತಹ ಒಂದು ಅವಕಾಶವನ್ನು ಪಂಚಾಯಿತಿ ನೀಡುವಂಥದ್ದು. ಅದು ಗ್ರಾಮ ಸಭೆಯ ಶಿಫಾರಸಿನ ಮೇಲೆ 20 ಲಕ್ಷ ರೂಪಾಯಿಯವರೆಗೂ ಕೂಡ ಒಂದು ಕಾಮಗಾರಿಯನ್ನು ಕೊಡುವಂತಹ ಅವಕಾಶ ಇರುತ್ತೆ. ಹಾಗೆ ಯಾವುದೇ ಒಂದು ಕಾಮಗಾರಿ ಆಗಬೇಕು ಅಂದರೂ ಕೂಡ ಸ್ಥಳೀಯರಿಗೆ ಒಂದು 10%ನ ಒಂದು ಮೀಸಲಾತಿಯನ್ನು ಇರಬೇಕು. ಸ್ಥಳೀಯರಲ್ಲಿ ಒಂದು ಸಂಪನ್ಮೂಲಗಳನ್ನಾದರೂ ನೀವು 10% ಸ್ಥಳೀಯರಿಂದ ಸ್ವೀಕರಿಸಬೇಕು, ಅಥವಾ ನೀವು ಒಂದಿಷ್ಟು ಜನಗಳನ್ನು ಹಾಕ್ಕೊಂಡು ಕೆಲಸ ಮಾಡುತ್ತೀರಿ ಅಂದರೆ ಅಲ್ಲೂ ಕೂಡ ಒಂದು 10%, ನಿಮಗೆ 100%ನಲ್ಲಿ ಒಂದು 10% ಆದರೂ ಸ್ಥಳೀಯರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಸಮುದಾಯಿಕ ಗುತ್ತಿಗೆಯ ಒಂದು ಮೂಲ ಅಂಶ ಅಂತ ಹೇಳ್ತೇನೆ. ಇದಿಷ್ಟು ಇವತ್ತಿನ ಒಂದು ತರಗತಿಯಾಯಿತು ಸ್ನೇಹಿತರೆ. ತರಗತಿಯ ಕೊನೆಯಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ. ಇಂದಿಗೆ 3,000 ಜನರ ಒಂದು ತುಂಬು ಕುಟುಂಬವಾಗಿದೆ ಕರುನಾಟ್ ಡಾಟ್ ಇನ್.
ಕರುಣಾ ಡಾಟ್ ಇನ್ ಅನ್ನುವಂಥದ್ದು 3,000 ಜನರ ಒಂದು ತುಂಬು ಕುಟುಂಬವಾಗಿದೆ. ಬಹಳ ಸಂತೋಷ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬೇರೆಯವರು ಬಂದದಕ್ಕಿಂತ ಕಲಿಯುವವರೇ ಬಂದಿದ್ದಾರೆ. ಇಲ್ಲಿ ಬಹಳ ಸಂತೋಷ. ನನಗೆ ತಿಳಿದ ಮಟ್ಟಿಗೆ ಒಂದು ಜ್ಞಾನವನ್ನು ನಿಮಗೆ ಹಂಚುವಂತಹ ಪ್ರಯತ್ನ ಮಾಡಿದ್ದೇನೆ. ಇದರಿಂದ ಯಾವುದೇ ರೀತಿಯಾದಂತಹ ಒಂದು ಹೇಳುವಂತಹ ಭರದಲ್ಲಿ ತಪ್ಪುಗಳಾಗಿದ್ರೆ ಕ್ಷಮಿಸಿರಬೇಕು, ತಿದ್ದಿಕೊಂಡು ನೀವು ಅದಕ್ಕೆ ಸಂಬಂಧಪಟ್ಟಂತೆ ಕಾಮೆಂಟ್ ಮೂಲಕವಾಗಿ ತಿಳಿಸಿ ನಾನು ತಿದ್ದಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಯಾಕೆಂದರೆ ನನ್ನಿಂದ ಕಲಿತ ಅಥವಾ ನಾ ಹೇಳುವಂಥ ಇನ್ಫಾರ್ಮೇಷನ್ನು ಎಲ್ಲರೂ ತಿಳ್ಕೊಳ್ಳುವಂಥದ್ದು. ನೀವು ಹೇಳಿ ನಾ ಹೇಳುವಂಥ ಬರದಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅದೆಲ್ಲರ ಮೇಲೂ ಕೂಡ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನಾನು ಯಾವುದೇ ಮಿಸ್ಟೇಕ್ ಮಾಡಿದರೂ ಕೂಡ ಇದರೊಳಗೆ ನೀವು ನನಗೆ ತಿಳಿಸಿ, ಕಾಮೆಂಟ್ ಮೂಲಕ ತಿಳಿಸಿ ನಾನು ತಿದ್ದಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. 3,000 ಜನರ ಒಂದು ಒಂದು ಪಂಚಾಯಿತಿ ಕುಟುಂಬ ಅಂತ ತಿಳಿಸುತ್ತೆ. ಇದು ಇನ್ನಷ್ಟು ಹೆಚ್ಚಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಹ್ಯಾವ್ ಅ ಗುಡ್ ಡೇ.